ಹಲೋ ಫ್ರೆಂಡ್ಸ್, ಕೊನೆಗೂ ದರ್ಶನ್ ಅವರ ನವಗ್ರಹ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿಗಳಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಇತ್ತೀಚಿನ ವರ್ಷಗಳಲ್ಲಿ ದರ್ಶನ್ ಅವರ ನವಗ್ರಹ ಸಿನಿಮಾಗೆ ತುಂಬಾನೇ ಕ್ರೇಜ್ ಇತ್ತು. ಕೇವಲ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳು ಕೂಡ ನವಗ್ರಹ ಸಿನಿಮಾವನ್ನ ಥಿಯೇಟರ್ನಲ್ಲಿ ರಿಲೀಸ್ ಮಾಡಿ ಅಂತ ಕೇಳ್ತಾ ಇದ್ರು. ಈಗ ಕೊನೆಗೂ ದರ್ಶನ್ ಅವರ ನವಗ್ರಹ ಸಿನಿಮಾ ರಿಲೀಸ್ ಆಗಿದೆ. ಕೇವಲ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳು ಕೂಡ ಥಿಯೇಟರ್ಗಳಿಗೆ ಬಂದು ನವಗ್ರಹ ಸಿನಿಮಾವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು, ಬಿಗ್ ಬಜೆಟ್ನ ಸಿನಿಮಾಗಳು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅಂತ ಹೋಗಿ ತುಂಬ ದೊಡ್ಡ ಮಟ್ಟದಲ್ಲಿ ಲಾಸನ್ನು ಕಾಣ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಹಳೆಯ ಸಿನಿಮಾ ನವಗ್ರಹ ಸಿನಿಮಾಗೆ ಈ ರೀತಿಯ ಕ್ರೇಜ್ ಇರೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಥಿಯೇಟರ್ಗೆ ಬಂದು ದರ್ಶನ್ ಅವರ ಹಳೆಯ ಸಿನಿಮಾವನ್ನು ನೋಡ್ತಾ ಇರೋದು ಒಂದು ರೀತಿಯಲ್ಲಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಅದರಲ್ಲೂ KGF ಸಿನಿಮಾದ ಬಳಿಕ ಮೊಬೈಲ್ಗಳಲ್ಲಿ ಹಾಗೆ ಟಿವಿಗಳಲ್ಲಿ ನವಗ್ರಹ ಸಿನಿಮಾವನ್ನು ನೋಡಿದ ಕಾಮನ್ ಆಡಿಯನ್ಸ್ಗಳು ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ಗಳನ್ನು ಮಾಡ್ತಾ ಇದ್ರು, ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಈಗ ಕೊನೆಗೂ ನವಗ್ರಹ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ. ಅಭಿಮಾನಿಗಳು ಹಾಗೆ ಕಾಮನ್ ಆಡಿಯನ್ಸ್ಗಳು ಥಿಯೇಟರ್ಗೆ ಬಂದು ನವಗ್ರಹ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಇನ್ನು ನೀವು ಕೂಡ ದರ್ಶನ್ ಅವರ ನವಗ್ರಹ ಸಿನಿಮಾವನ್ನ ನೋಡಿದ್ರಾ ನೋಡಿಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.